ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಚಳಿಗಾಲ ಬಂತಂದರೆ ಸಾಕು, ಚಿಕ್ಕ ಮಕ್ಕಳಿಂದ ವಯೋವೃದ್ಧರವರೆಗೂ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳು ಕಾಡ್ತಾನೆ ಇರ್ತವೆ. ಅದು ನೆಗಡಿ ಆಗಿರ್ಬೋದು, ಕೆಮ್ಮಾಗಿರ್ಬೋದು, ಶೀತ, ಗಂಟಲು ನೋವು, ಹಾಗೆ ಜ್ವರ, ತಲೆನೋವು, ಹೀಗೆ ಮುಂತಾದ ಆರೋಗ್ಯ ಸಮಸ್ಯೆಗಳು ನಮ್ಮನ್ನ ಕಾಡ್ತಾನೆ ಇರ್ತವೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಮೂರು ಮನೆ ಮದ್ದುಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಮಾಡ್ತಾ ಇರೋದು ತುಳಸಿ ಟೀ. ಇದು ಬರೀ ಶೀತ, ಕೆಮ್ಮು, ನೆಗಡಿ, ಗಂಟಲು ನೋವಿಗೆ ಅಲ್ಲದೆ ತಲೆನೋವು, ಮೈಗ್ರೇನ್, ಆಂಗ್ಸೈಟಿ, ಡ್ರೈ ಕಾಫಿ ಇದಕ್ಕೆಲ್ಲದೂ ಕೂಡ ತುಂಬಾ ಒಳ್ಳೆಯದು. ಸೊ ನಾನಿಲ್ಲಿ ಒಂದು ಸಾಸ್ ಪ್ಯಾನ್ಗೆ 2 ಕಪ್ಪಷ್ಟು ನೀರನ್ನ ಹಾಕೋತಾ ಇದ್ದೀನಿ. ನೀರು ಕಾಯಬೇಕಾದ್ರೆ ನಾನು ಬಿಡಿಸಿರೋ ಅಂಥ ತುಳಸಿ ಎಲೆಗಳನ್ನ ಇದಕ್ಕೆ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ತಾ ಇದ್ದೀನಿ. ನಾನಿಲ್ಲಿ 2 ಥರದ ತುಳಸಿ ದಳಗಳನ್ನ ತೊಗೊಂಡಿದ್ದೀನಿ, ಒಂದು ಕೃಷ್ಣ ತುಳಸಿ ಹಾಗೆ ಒಂದು ಶ್ರೀ ತುಳಸಿ, ಎರಡನ್ನೂ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದ್ಬಿಟ್ಟು. ಇವಾಗ ಒಂದು 10 ಮೆಣಸುಕಾಳುಗಳನ್ನ ಈ ಕುಟ್ಟಾಣಿಗೆ ಹಾಕ್ಕೊಂಡು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಫ್ರೆಶ್ಶಾಗಿ ಈ ಥರ ಈ ಮೆಣಸನ್ನು ಕುಟ್ಟು ಹಾಕೋದ್ರಿಂದ ಅದರ ಆರೋಗ್ಯ ಗುಣಗಳು ಅದರಲ್ಲಿ ಫ್ರೆಶ್ಶಾಗಿರುತ್ತೆ, ಹಾಗೆ ನಮಗೆ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಮೊದಲೇ ಮಾಡಿಟ್ಬಿಟ್ರೆ ಅದರ ಆರೋಗ್ಯ ಗುಣಗಳನ್ನ ಅದು ಕಳ್ಕೊಂಡ್ಬಿಡುತ್ತೆ. ನಂತರ ಇವಾಗ ಬೇಕಾಗುವಷ್ಟು ಬೆಲ್ಲನ ಇದಕ್ಕೆ ಸೇರಿಸಿದ್ದೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಬೆಲ್ಲ ಸೇರಿಸ್ಕೋಬೋದು. ಇವಾಗ ಚೆನ್ನಾಗಿ ಕುದಿತಾ ಇದೆ. ಇದನ್ನು ಸ್ವಲ್ಪ ಹೊತ್ತು 10 ನಿಮಿಷ ಇದನ್ನು ಮುಚ್ಚಿಬಿಟ್ಟು ಸಿಮ್ಮರಲ್ಲೇ ಬಿಟ್ಟಿದ್ದೀನಿ. ಇವಾಗ ಚೆನ್ನಾಗಿ ಇದರಲ್ಲಿರೋವಂಥ ಅಂಶ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ಇವಾಗ ಗ್ಯಾಸ್ ಆಫ್ ಮಾಡಿ ಇದನ್ನು ತಣ್ಣಗೆ ಹಾಕ್ಬಿಡೋಣ. ತಣ್ಣಗಾದಮೇಲೆ ಇದನ್ನು ಒಂದು ಲೋಟಕ್ಕೆ ನಾನು ಸೋಸ್ಕೋತಾ ಇದ್ದೀನಿ. ನಂತರ ಇದಕ್ಕೆ ಬೇಕಿದ್ದರೆ ನೀವು 1 ಟೀಸ್ಪೂನಷ್ಟು ಈ ಜೇನುತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ನೀವು ಸೇವಿಸ್ಬೋದು. ತುಂಬಾ ಆರೋಗ್ಯಕರವಾಗಿರುತ್ತೆ. ನಾನು ನೆಕ್ಸ್ಟು ಈ ಅರಿಶಿನದ ಹಾಲನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಕೂಡ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಈ ಕೆಮ್ಮು, ನೆಗಡಿ ಅಥವಾ ಡ್ರೈ ಕಾಫ್ ಆಗಿರುತ್ತಲ್ಲ ಅವ್ರಿಗೆ. ಇಲ್ಲಿ ನಾನು ಒಂದು ಪಾತ್ರೆಗೆ 1 ಗ್ಲಾಸಷ್ಟು ಹಾಲನ್ನ ಹಾಕೋತಾ ಇದ್ದೀನಿ. ಹಾಲನ್ನ ಚೆನ್ನಾಗಿ ಕಾಯಿಸೋಣ. ನಂತರ ಇದಕ್ಕೆ 1/2 ಟೀಸ್ಪೂನಷ್ಟು ಅರಿಶಿನದ ಪುಡಿ ಹಾಕ್ಕೊಂಡಿದ್ದೀನಿ. ನಂತರ ಒಂದು 6 ರಿಂದ 8 ಮೆಣಸುಕಾಳುಗಳನ್ನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ತಾ ಇದ್ದೀನಿ. ಫ್ರೆಶ್ಶಾಗಿ ಕುಟ್ಟಿ ಪುಡಿ ಮಾಡಬೇಕು. ಇವಾಗ ಪುಡಿ ಮಾಡಿಟ್ಟಿರೋವಂಥ ಮೆಣಸು ಪುಡಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಮೆಣಸು ಪುಡಿ ಸೇರಿಸಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದು ಒಂದು 10 ನಿಮಿಷ ಚೆನ್ನಾಗಿ ಕುದಿಬೇಕಾಗುತ್ತೆ. 1 ಗ್ಲಾಸ್ ನಾವು ಹಾಲು ಏನಾಕಿದ್ವಿ ಅದು 1/2 ಗ್ಲಾಸ್ಗೆ ಕುಗ್ಗಬೇಕು. ಅಲ್ಲಿವರೆಗೂ ನೀವು ಚೆನ್ನಾಗಿ ಇದನ್ನು ಕುದಿಸ್ಬೇಕು. ನೀವು ಬೇಕಿದ್ರೆ ಸ್ವೀಟ್ನೆಸ್ಗೋಸ್ಕರ ಸಕ್ಕರೆ ಅಥವಾ ಬೆಲ್ಲ, ಜೇನುತುಪ್ಪ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಯಾವುದೇ ಥರದ ಸ್ವೀಟ್ನೆಸ್ನ ಆ್ಯಡ್ ಮಾಡ್ತಾ ಇಲ್ಲ, ಯಾಕಂದರೆ ಹಾಗೆ ಕುಡಿಯೋದ್ರಿಂದ ನಾವು ಬೇಗ ರಿಸಲ್ಟ್ ಸಿಗುತ್ತೆ ನಮಗೆ. ಇವಾಗ ನೋಡಿ, 1 ಗ್ಲಾಸ್ ಇರುವಂಥ ಹಾಲು 1/2 ಗ್ಲಾಸ್ಗೆ ಕುಗ್ಗಿದೆ. ಇವಾಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಮಾಡ್ತಾ ಇರೋವಂಥ ನಾನು ಹೋಮ್ ರೆಮಿಡಿ ಯಾವುದಂದರೆ ಜೀರಿಗೆ ಕಷಾಯ. ಇದಕ್ಕೆ 1 ಟೇಬಲ್ಸ್ಪೂನಷ್ಟು ನಾನು ಜೀರಿಗೆ ಹಾಕೋತಾ ಇದ್ದೀನಿ. ಹಾಗೆ 1 ಗ್ಲಾಸಷ್ಟು ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ತಟ್ಟೆ ಮುಚ್ಚಿಬಿಟ್ಟು 1/4 ಕವರ್ ಅಟ್ಲೀಸ್ಟು ಇದನ್ನು ನೆನೆಯಕ್ಕೆ ಬಿಡೋಣ. ನೀವು ರಾತ್ರಿ ಹೀಗೆ ನೆನೆಸಿಟ್ಬಿಟ್ಟು ಬೆಳಗ್ಗೆ ಕಷಾಯ ಮಾಡ್ಕೊಂಡು ಕುಡಿಬೋದು. ನೋಡಿ, ಇವಾಗ ನಾನು 4 ಗಂಟೆ ಆಗಿದೆ. ಒಂದು ಸಾಸ್ ಪ್ಯಾನ್ಗೆ ನಾನು ನೆನೆಸಿಟ್ಟಿರೋವಂಥ ಜೀರಿಗೆ ಹಾಗೆ ಜೀರಿಗೆ ನೀರನ್ನ ಹಾಕ್ಕೊಂಡು ಮತ್ತೆ 1 ಗ್ಲಾಸ್ ನೀರನ್ನ ಇದಕ್ಕೆ ಸೇರಿಸಿ ಕುದಿಯಕ್ಕೆ ಬಿಡ್ತಾ ಇದ್ದೀನಿ. ಮೊದಲು ಒಂದು 10 ರಿಂದ 15 ನಿಮಿಷ ಇದನ್ನು ದೊಡ್ಡ ಉರಿಯಲ್ಲಿ ಇದನ್ನು ಕುದಿಸ್ಕೋಬೇಕು. ಈ ಕಷಾಯ ಬರೀ ತಲೆನೋವು ಅಥವಾ ನೆಗಡಿ ಕೆಮ್ಮಿಗೆ ಅಲ್ಲದೆ ಜೀರ್ಣ ಆಗಿದ್ದರೆ, ನಮಗೆ ಡೈಜೆಷನ್ ಪ್ರಾಬ್ಲಮ್ ಆಗಿದ್ದರೆ ಅಥವಾ ಈ ಬಸರಿದಿರ್ತಾರಲ್ಲ ಅವ್ರಿಗೂ ಕೂಡ ತುಂಬಾ ಒಳ್ಳೆಯದು. ಹೆರಿಗೆ ಟೈಮಲ್ಲಿ ಸಖತ್ ಹೆಲ್ಪ್ ಮಾಡುತ್ತೆ. ಇವಾಗ ಇದು ಒಂದು 10 ನಿಮಿಷ ಚೆನ್ನಾಗಿ ಸಿಮ್ಮರಲ್ಲಿ ಕುದಿಸಿದ್ದೀನಿ. ಇವಾಗ ಚೆನ್ನಾಗಿ ಅದ್ರ ರಸ ಬಿಟ್ಕೊಂಡ ಮೇಲೆ ಆಫ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹೊತ್ತು ನಾನು ಹಾಗೆ ಮುಚ್ಚಿಟ್ಟಿದ್ದೆ. ಇವಾಗ ಚೆನ್ನಾಗಿ ಆರಿದೆ. ಇದಕ್ಕೆ 1/2 ಹೋಳಷ್ಟು ನಿಂಬೆಹಣ್ಣ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಸೋಸ್ಕೋತಾ ಇದ್ದೀನಿ ನಾನು. ನೀವು ಬೇಕಿದ್ರೆ ಇದಕ್ಕೆ ನಾನು ಹೇಳಿದಾಗೆ ಜೇನುತುಪ್ಪ ಕೂಡ ಸೇರಿಸ್ಕೊಂಡು ಕುಡಿಬೋದು. ಬಟ್ ಹಾಗೆ ಕುಡಿಯೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇವಾಗ ಜೀರಿಗೆ ಕಷಾಯ ರೆಡಿ ಆಗಿದೆ. ಇವತ್ತಿನ ನನ್ನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.